ತುಮಕೂರು ಜಿಲ್ಲಾಜೆ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಸೇರಿದಂತೆ ಇತರ ಸಾಮಗ್ರಿಗಳ ಬೆಲೆ ಹೆಚ್ಚಳವಾಗುತ್ತಿರುವುದನ್ನು ವಿರೋಧಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಜಿಲ್ಲಾಧ್ಯಕ್ಷರಾದ ಉಮಾಶಂಕರ್ ಮಾತನಾಡಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಕಾರಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದರೂ ಭಾರತದಲ್ಲಿ ನಿರಂತರವಾಗಿ ಇಂಧನ ಬೆಲೆ ಮತ್ತು ದಿನನಿತ್ಯದ ಸಾಮಗ್ರಿಗಳ ಮೇಲೆ ಹೆಚ್ಚಳವಾಗುತ್ತಿರುವುದರಿಂದ ಜನರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಎಂದರು. ಇಂದು ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ತುಮಕೂರು ಜಿಲ್ಲೆ ಇವತ್ತು ಡಿಸಿ ಕಚೇರಿ ಎದುರು ಏನು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಅಂದರೆ ತೈಲ ಬೆಲೆ ಇರ್ಬೋದು, ಅಡುಗೆ ಅನಿಲ ಬೆಲೆ ಇರ್ಬೋದು, ದಿನನಿತ್ಯ ಸಾಮಗ್ರಿಗಳು ಇರ್ಬೋದು, ಇವತ್ತೇನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬೆಲೆ ದಿನ ದಿನ ಹೆಚ್ಚಳ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಜನಸಾಮಾನ್ಯರಿಗೆ ಮತ್ತು ಮಧ್ಯಮದ ವರ್ಗದವರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಅಂದರೆ ಈಗ ತಾನೇ ಒಂದು 4-5 ತಿಂಗಳಿಂದಗಡೆನೆ ಎಲ್ಲರೂ ನೋಡಿದ್ದೀರಾ, ಕರೋನಾನ ಎದುರಿಸಿದ್ದೀರಾ. ಈಗಾಗಲೇ ಕೊರೋನಾ ಸಂಕಷ್ಟದಲ್ಲಿ ಉದ್ಯೋಗ ಕಳೆದುಕೊಂಡಿದ್ದು ಇಂತಹ ಸಂದರ್ಭದಲ್ಲಿ ಹಾಗೂ ಅಡುಗೆ ಅನಿಲ ಬೆಲೆಗಳು, ದಿನಸಿ ಪದಾರ್ಥಗಳ ಬೆಲೆಗಳು ತುಂಬಾ ಹೆಚ್ಚಾಗುತ್ತಿರುವುದರಿಂದ ಜನಸಾಮಾನ್ಯರು, ಬಡವರು ಮತ್ತು ಮಧ್ಯಮ ವರ್ಗದವರು ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ ಎಂದು ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಜನರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸ್ಪಂದಿಸಿ ತೈಲ ಬೆಲೆ ಮತ್ತು ಅಡುಗೆ ಅನಿಲದ ಬೆಲೆಯನ್ನು ಕಡಿಮೆ ಮಾಡಬೇಕೆಂದು ಮನವಿ ಮಾಡಿದರು. ಈಗ ಎಲ್ಲಾ ಕಡೆನೂ ತೈಲ ಬೆಲೆ ಜಾಸ್ತಿ ಮಾಡಿರೋದ್ರಿಂದ, ತೈಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ದಿನನಿತ್ಯ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗಿದೆ. ಎಲ್ಲಾನು ನಾವು ಕಷ್ಟ ಆಗಿದೆ. ಹೆಣ್ಮಕ್ಳು ಜೀವನ ಮಾಡೋಕ್ಕೆ ಮೊದಲು ಒಬ್ಬರು ದುಡಿತಿದ್ರೆ ಇಡೀ ಮನೆ ಮಂದಿ ಎಲ್ಲ ತಿನ್ಕೊಂಡು ಜೀವನ ಸಾಗಿಸ್ಬೋದಾಗಿತ್ತು. ಇವತ್ತು ಇಡೀ ಪೂರ್ತಿ ಸಂಸಾರ ದುಡಿದ್ರೂ ಜೀವನ ನಡೆಸೋದು ಕಷ್ಟ ಆಗಿದೆ. ಯಾಕೆ ಅಂದರೆ ಈಗ ಪ್ರತಿಯೊಂದು ಪೆಟ್ರೋಲ್ ಒಂದು ರೈಟ್ ಜಾಸ್ತಿ ಆದರೆ ದಿನನಿತ್ಯ ಅದು ಬಳಕೆಗಳ ಸಾಮಗ್ರಿಗಳ ರೈಟ್ ಕೂಡ ಜಾಸ್ತಿ ಆಗುತ್ತೆ. ಏನಿವಾಗ 29 ಜನ ಗೆದ್ದುಬಿಟ್ಟು ಬಂದಿದ್ದಾರೆ, ಯಾರು ಕೂಡ ನಮಗಾಗಿ ಜನಗಳಿಗೋಸ್ಕರ ಎಲ್ಲ ಬಡ ಜನರ ಓಟ್ಗಳನ್ನ ತಗೊಂಡು ಗೆದ್ದು ಏನು ನಿದ್ದೆ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರೂ? ಯಾಕೆ ರೈತರುಗಳು ಊಟ ಮಾಡೋಕೆ ಇಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಾ? ಇದೇ ವೇಳೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಉಮಾಶಂಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಜಯಪ್ರಕಾಶ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ ವಿ ಗೀತಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.